ಕಾಂಗ್ರೆಸ್ ನಾಯಕರು ನಿಮ್ಮ ಸಂಪರ್ಕದಲ್ಲಿದ್ದಾರೆ, ಒಂದು 10 ರಿಂದ 15 ಜನ, ಅವರನ್ನ ನೀವು ಇಲ್ಲಿ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರನ್ನ ಮತ್ತೆ ಪುನಃ ಬಿಜೆಪಿ ಕರೆ ತರ್ತೀರಾ ಅನ್ನೋ ಸುದ್ದಿ ಇರ್ತಾಪ್ತಿ? ಯಾವಾಗ ಸರ್? ಅದು ಇವತ್ತಿನ ಈಗ ಅದು ಒಂದು ನಿನ್ನೆ ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ನಾನಿನ ಅದಕ್ಕೆ ನಾನು ಹೈಲೈಟ್ಸ್ ಮಾಡಿ ನಾನು ಪಬ್ಲಿಷ್ ಮಾಡಲಿಕ್ಕೆ ಕೊಟ್ಟಿರಲಿಲ್ಲ. ನನ್ನ ಸಂಪರ್ಕದಲ್ಲಿ ಮೊದಲಿಂದ ಸಮ್ಮಿಶ್ರ ಕಾರ್ಯದಂಗೆ ಅವ್ರು ಇದ್ದಾರೆ. ನಾವು 36 ಜನ ಇದ್ದು ನಿಮ್ಮ ನಾನು ನನ್ನ ಸ್ಟೇಟ್ಮೆಂಟ್ ಮೊದಲು ನೋಡಿರ್ಬೋದು. ಅದರಲ್ಲಿ 17 ಜನ ಬಂದನು, 17 ಜನ 3 ಜನ ಜೆ ಡಿ ಎಸ್ ಸರ್ ನಮ್ಮ ಕುಮಾರಸ್ವಾಮಿಯವ್ರಿಗೆ ಒಳ್ಳೆಯ ಸಂಬಂಧರು. ಜೆ ಡಿ ಎಸ್ನ ಟಚ್ ಮಾಡಿಲ್ಲ, ಮಾಡೋದಿಲ್ಲ. ಈ ಕಾಂಗ್ರೆಸ್ ಏನು ಭಾಳ ಚೊಲೆ ಮಾಡೋದಲ್ಲ ಮೇಡಮ್, ಹಾಕೊಳಪ್ಪ ನಮ್ಮ ತರ್ತಂತ ಹೇಳಿದ್ ನಿಜ. ಆದರೆ ಆ ಸಂದರ್ಭಕ್ಕೆ ಬಂದಿಲ್ಲ. ನಮ್ಮ ಮೊದಲಿಂದ ಸರ್ ಸಮ್ಮಿಶ್ರ ಕಾರ್ಯದಲ್ಲಿ ನಾವು ಏನು ಟೀಮ್ 36 ಜನದ್ದು ಟೀಮ್ ಇನ್ನೂ ನಮ್ಮ ಟಚ್ ಮಾಡಿದೆ. ಸ್ವಲ್ಪ ಕೆಲವೊಂದು ತಾಂತ್ರಿಕ ತೊಂದರೆ ಅಲ್ಲಿ ಅಲ್ಲೇ ಅದ ಇರ್ಬೋದು ಅಷ್ಟೇ. ಅಷ್ಟು ಬಿಟ್ಟು ಏನು ಬೇರೆ ಇಲ್ಲ. ಹೈಕಮಾಂಡ್ ಒಪ್ಪಿದ್ರೆ ತೃಪ್ತಿರಾಗದ್ರೆ ರಮೇಶ್ ಜಾರಕಿಹೊಳಿ ಮತ್ತೆ ನೋಡೋಣ. ಈಗ ನೋಡಿ, ನಾನು ಅದಕ್ಕೆ ಯಾಕೆ ಹೇಳಬೇಕಾದಂದರೆ, ಒಬ್ಬ ಜವಾಬ್ದಾರಿಯಾಗಿ ಸಿದ್ದರಾಮಯ್ಯ ಅವರು ಇದರಲ್ಲಿ ಅಸೆಂಬ್ಲಿಯಲ್ಲಿ ಭಾಳ ದೊಡ್ಡ ಟೇಬಲ್ ಪಡೆದು ಮಾತಾಡಿದರು. ಯಾವುದೇ ಕಾರಣಕ್ಕೆ ಇವ್ರನ್ನ ತೊಳಂಗಿಲ್ಲ, ಜಗತ್ ಪಳ್ಳೆ ತೊಳಂಗಿಲ್ಲ, ಈ ಆಫೀಸ್ ಕಮಲ್ಲಿ ಹೋದವರು ಅಂತ ಹೇಳಿದರು. ಈಗ ಯಾಕೆ ವಾಪಸ್ ಬೇಕಾಗ್ತವರು ನಮ್ಮವರು? ಇದೇ ಸಿದ್ದರಾಮಯ್ಯ ಅವರು ಭಯಂಕರ ದೊಡ್ಡ ಪ್ರಮಾಣ ಟೇಬಲ್ ಗುದ್ದಿ ಮಾತಾಡಿದರು. ಇವರು ದ್ರೋಹಿಗಳು, ಇವರು ಅವರು ಅಂತ ಹೇಳಿದೆ. ಬಹುಶಃ ಅವ್ರದಾರೆ ಅಂತಂದ್ರೆ ನನಗೆ ಗೊತ್ತಾಗಲ್ಲ, ಅವ್ರ ಹೆಸರು ಹೇಳಿಲ್ಲ. ನಾ ಬೇಕಾದ್ರೆ ನಾವು ಜಿಲ್ಲಾ ಅವ್ರು ಬೇಕಾದ್ರೆ 14 ಜನ ಹೇಳ್ತೀನಿ, ಬಟ್ ಬೇಡ. ಈಗ ಅಲ್ಲಿ ಹೇಳಿದೆ ಒಂದ್ಸಲ, ನಾನು ಹೇಳೋದು ಬೇಡ. ನಾ ರಮೇಶ್ ಜಾರಕಿಹೊಳಿ ಮಾತಾಡ್ರೆ, ನಾನು ಪಬ್ಲಿಸಿಟಿ ಸುಳ್ಳು ಮಾತಾಡ್ಮನ್ ಸರ್, ನಿಜಾಂಶ ನಾನು ಈಗ ನಮ್ಮ ಸಂಪರ್ಕ ನೋಡೋಣ. ಹೈಕಮಾಂಡ್ ಒಪ್ಪಿರಿ, ನೋಡೋಣ. ನಿಮ್ಮ ಜೊತೆ 17 ಜನ ಇರೋದು? 16 ಜನ. 19, 3 ಜನ ಜೆ ಡಿ ಎಸ್ ಇಲ್ಲ, ಈಗ ಟಚ್ ಮಾಡೋಂಗಿಲ್ಲ. ಟೋಟಲ್ 19 ಜನ, 3 ಜನ ಜೆ ಡಿ ಎಸ್ ಟಚ್ ಮಾಡೋಲ್ಲ. ಯಾಕೆ ಸಂಬಂಧ ಒಳ್ಳೆ ಇರೋದು, ನಾವು 3 ಟಚ್ ಮಾಡೋಲ್ಲ. ಅಲ್ಲೇ ಸರ್, ಸಿದ್ದರಾಮಯ್ಯವ್ರು ಹೇಳ್ತಾರಲ್ಲ ಸರ್, ಕಾಂಗ್ರೆಸ್ ನಾಯಕರು ಟಿಕೆಟ್ ನಮ್ಮನ್ನು ಕೇಳ್ತಾರೆ, ಆ ರೀತಿ ಹೇಳ್ತಾರೆ ಸರ್ ಬಿಜೆಪಿ ಸಿದ್ದರಾಮಯ್ಯವ್ರು ಹೇಳ್ತಾರಲ್ಲ? ನೋಡಿ, ಸಿದ್ದರಾಮಯ್ಯ ಯಾವುದು ಗುಂಗಿನ ಹೇಳಿದ್ರೆ ಗೊತ್ತಿಲ್ಲ. ನಾನು ಇಡೀ ದೇಶದಲ್ಲಿ ಇಡೀ ಮುನಗತ ಕಾಂಗ್ರೆಸ್ಸು ಸ್ವಲ್ಪ ಕರ್ನಾಟಕದಲ್ಲಿ ಉಸಿರಾಡುತ್ತೆ, ಯಾಕೆ ನಮ್ಮ ತಪ್ಪಿನಿಂದ, ಬಿಜೆಪಿ ತಪ್ಪಿನಿಂದ. ಅದು ಬೊಮ್ಮಯ್ಯ ನೇತೃತ್ವ ಸರಿಯಾಗ್ತದೆ. ಆಮೇಲೆ ಇವತ್ತು ಟಿಕೆಟ್ ಒಂದು ಕೆಲವೊಂದು ಕಾನ್ಸ್ಟೆಂಟ್ ಟಿಕೆಟ್ ಬೆಳಗ್ಗೆ ಜನ ಇರೋಲ್ಲ ಮುಂದಿನ ದಿನದಲ್ಲಿ. ಇವತ್ತೇನು ನಮ್ಮ ತಪ್ಪು ನಮ್ಮ ಇದರಿಂದ ಸ್ವಲ್ಪ ಓಡಾಡ್ತಾರೆ. ಆದಷ್ಟು ಶೀಘ್ರದಲ್ಲಿ ಬೊಮ್ಮಯ್ಯವರು ನಮ್ಮ ಹೈಕಮಾಂಡ್ ಅವರು ವರಿಷ್ಠರು ಒಂದು ನಿರ್ಣಯ ತೊಗೊಂಡು ಒಳ್ಳೆಯ ಡಿಸಿಷನ್ ತೊಗೊಂಡ್ರೆ ಆಮೇಲೆ ಇವ್ರಿಗೆ ಏನು ಒಂದು ಕೆಲವು ಕ್ಷೇತ್ರದಲ್ಲಿ ಟಿಕೆಟ್ ಬಿಡೋದು ದಿಕ್ಕಿರಲ್ಲ. ಇಷ್ಟು ಹೇಳೋಕೆ ಬಯಸ್ತೀನಿ. 2023 ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಎಲ್ಲ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಹೇಳ್ತಾರಲ್ಲ ಸರ್ ಮತ್ತೆ? ಅಲ್ಲ ರೀ, ಅವ್ರು ಹೇಳಿದ ಅವ್ರ ಪಕ್ಷದ ಬಗ್ಗೆ ಹೇಳಿ ಅಂದ್ರೆ ಅದಕ್ಕೆ ಬೆಂತಿರಲ್ಲ. ಬಂದರೆ ಸ್ವಾಗತ, ಜನ ಪ್ರಜಾಪತಿ ವ್ಯವಸ್ಥೆಯಲ್ಲಿ ಜನರು ಊಟಕ್ಕೆ ಬಂದಾಗ ನಾವು ಸ್ವಾಗತ ಮಾಡಬೇಕಾಗ್ತದೆ. ಬಟ್ ಅವ್ರು ಇನ್ನೂ ಒಂದು ಕಾಲು ವರ್ಷ ನಾವು ಎಲೆಕ್ಷನ್ ಇದ್ದಾಗ ನಾವು ಬರ್ತು ಅಂದರೆ ಅವರಂತ ಮೂರ್ಖರಲ್ಲ. ಎಲೆಕ್ಷನ್ ಒಂದು ತಿಂಗಳಲ್ಲಿ ಏನು ಬೇಕಾದ ಚೇಂಜ್ ಆಗ್ತದೆ ನೋಡೋಣ. ಮುಂದಿನ ರಮೇಶ್ ಜಾರಕಿಹೊಳಿ ಪವರ್ ಸೆಂಟರ್ ಆಗ್ತಾರ? ನನಗೆ ಗೊತ್ತಿಲ್ಲ, ಪವರ್ ಸೆಂಟರ್ ನಾವು ಬೇಡಾಗಿದೆ ಸರ್, ಕೊಟ್ಟರು ಬೇಡಾಗಿದೆ, ಕೊಟ್ಟರು ಬೇಡಾಗಿದೆ. ಈಗ ನಿಮ್ಮನ್ನ ನಂಬ್ಕೊಂಡು ಬಂದವರು ಕೆಲವು ಜನ ವಾಪಸ್ ಬರ್ತಾವ್ರೆ ಕಾಂಗ್ರೆಸ್ಗೆ ಅಂತ ಅವ್ರು ಹೇಳ್ತಾರೆ. ನನಗೆ ಕಾಂಗ್ರೆಸ್ ಬರ್ತಾರೆ ಗೊತ್ತಿಲ್ಲ. ಇದೇ ಸಿದ್ದರಾಮಯ್ಯ ಅಸೆಂಬ್ಲಿಯಲ್ಲಿ ಜಗತ್ ಪಳೆಯ ತೊಗೊಳ್ದ ಅಂದ್ರೆ ಯಾಕೆ ತೊಗೊಳ್ತಾನಪ್ಪ ಅವ್ರನ್ನ? ಯಾಕೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಆಸೆಗೆ ಅವ್ರ ವ್ಯಕ್ತಿತ್ವ ಹೋಯ್ತಾ? ಸಿದ್ದರಾಮಯ್ಯ ಅಪಾರದ ಗೌರವ ಇಟ್ಕೊಂಡು ನಾವು ಸಿದ್ದರಾಮಯ್ಯ ಬಗ್ಗೆ ಅವ್ರ ಮಾತಿಗೆ ಬೆಲೆ ಇದೆ. ಕಳೆದ 6 ತಿಂಗಳು ಯಾಕೋ ಅವ್ರ ಬ್ಯಾಲೆನ್ಸ್ ಟೈಪ್ ಮಾತಾಡ ದಯವಿಟ್ಟು ಮಾತಾಡ್ಬಿಡತ್ತ ಅವ್ರು ಮನವಿ ಮಾಡ್ಕೋತೀನಿ. ನೋಡಿ, ಈಗ ಕಳೆದ ಬಾರಿ ಒಂದ್ಸಲ ದಿಗ್ವಿಜಯ ನ್ಯೂಸ್ದಾಗ ಹೇಳಿದೆ ನಾನು ಜಿಲ್ಲಾವಾರು, ಅದನ್ನು ರಿಪೀಟ್ ಮಾಡ್ಕೊಳ್ಳಿ, ರಿಪೀಟ್ ಮಾಡ್ಕೊಳ್ಳಿ, ಅದರಲ್ಲಿ ರಿಪೀಟ್ ಮಾಡ್ಕೊಳ್ಳಿ. ನಾನು ಹೇಳಿದ್ದೀನಿ, ನಾನು ಕಳೆದ ಬಾರಿ ಹೇಳಿದ್ದೀನಿ, ಜಿಲ್ಲಾ ಅಂದ್ರೆ ನಮ್ಮ ಜಿಲ್ಲೆಯವರು ಒಂದು ಇಬ್ಬರು ಅದಾರೆ, ಉಳ್ಕಿದ್ರೆ ನೋಡ್ಕೊಳ್ಳಿ, ಇಬ್ಬರು ಮೂರನೇದು ಬರಾಗ್ರೆ ಮೂರನೇ ನಾ ತೊಗೊಳಕ್ಕೆ ರೆಡಿ ಇಲ್ಲ. ಮೂರನೇದ್ದು ಇಬ್ಬರು ಬರಾಗ ರೆಡಿ ಇದ್ದಾರೆ, ಮೂರನೇದ್ರು ಹಿಡಿದಾರೆ, ಮೂರನೇದ್ರು ನಾ ತೊಗೊಳಕ್ಕೆ ರೆಡಿ ಇಲ್ಲ. ಇಷ್ಟೇ. ಜೆ ಡಿ ಎಸ್ ನಾಯಕ ಕುಮಾರಸ್ವಾಮಿ ಸಂಬಂಧ ಒಳ್ಳೇದಿದೆ, ಕುಮಾರ್ ಜೆ ಡಿ ಎಸ್ ಟಚ್ ಮಾಡ, ಜೆ ಡಿ ಎಸ್ ಒಳ್ಳೇದಾಗಲಿ ಬಯಸ್ತು ನಾವು. ಒಬ್ಬರು ಸೇರಿಸಲ್ಲ, ಒಬ್ಬರು ಬಂದರೂ ತೊಗೊಳಲ್ಲ, ಅವ್ರು ಬಂದ್ರೆ ನಾ ಬಿಟ್ಟು ಹೋಗ್ತೀನಿ ಬೇರೆ ಕಡೆ. ಥ್ಯಾಂಕ್ ಯು. ಸಚಿವ ಸಂಪುಟ ವಿಸ್ತರಣೆ ಏನಾಗುತ್ತೆ ಸರ್? ಸಂಪುಟ ನೋಡ್ರಿ, ಅದನ್ನು ನಮ್ಮ ಮುಖ್ಯಮಂತ್ರಿ ವರಿಷ್ಠರು ಬಿಟ್ಟದ ನಿರ್ಣಯ, ಅವ್ರು ಯಾವಾಗ ಮಾಡ್ದ ಸ್ವಾಗತ. ನಾನು ರೀತಿ ಪವರ್ ಸೆಂಟರ್ ಎಲ್ಲ ನಂಗೆ ಕೊಟ್ಟರು ಬೇಡಾಗೈತಿ. ನೋಡ್ರಿ, ಅದು ನಾನು ಕೇಳಿಲ್ಲ ನೋಡ್ರಿ, ಅದು ಅವರ ಸ್ವಂತ ಅಭಿಪ್ರಾಯ, ಅದು ನನ್ನ ಅಭಿಪ್ರಾಯ ಅಲ್ಲ. ಅದಕ್ಕೆ ನಾನು ಅದಕ್ಕೆ ನಾನು ಸಹಮತ ವ್ಯಕ್ತಪಡಿಸೋಣ ಅನ್ನೋದಕ್ಕಿಂತ ಅವ್ರು ಯಾವ ಸಂದರ್ಭದಲ್ಲಿ ನಾವು ದೂರ ನಿಂತಿದ್ದೆ ಕೇಳಿಲ್ಲ. ಬಟ್ ಯಾಕೆ ಗೊತ್ತಿಲ್ಲ. ಬಟ್ ಒಂದು ಕ್ವಶನ್ ಮತ್ತೆ ರಿಪೀಟ್ ಆಗಿ ಕೇಳ್ತಾನಲ್ಲ, ಇದೇ ಸಿದ್ದರಾಮಯ್ಯ ಇವ್ರು ದ್ರೋಹಿಗಳು ತೊಗೊಳಂಗಿದೆ ಯಾಕೆ? ನನಗೆ ಉತ್ತರ ಬೇಕು.
ಹೂ ಪ್ರಶ್ನೆ ಅಲ್ರಿ ನನಗೆ ಹೈಕಮಾಂಡ್ ಅಮಿತ್ ಶಾ ಮತ್ತು ನಮ್ಮ ಪಾರ್ಟಿ ಚೆನ್ನಾಗಿ ನಾಯಕ ಬೇರೆ ಪಾರ್ಟಿ ನಾ ಇಲ್ಲೇ ಬೆಳೆಸ ಇದೇ ಪಕ್ಷ ಬರ್ಬೇಕಂತ ಹೂಗು ನಮ್ಮ ಹೂಗು ಪ್ರಶ್ನೆ ಇಲ್ಲ.